ಅದು ಆರೋಪ ಅಷ್ಟೇ, ಸುಳ್ಳು ಆರೋಪ, ಸುಳ್ಳು ಆರೋಪ ಅಷ್ಟೇ. ಅವ್ರನ್ನ ಕೇಳಿ, ಪಿ ಎಫ್ ಐನವ್ರು ಕೇಳ್ರಿ, ಪಿ ಎಫ್ ಐನವ್ರು ಕೇಳ್ರಿ. ನನ್ ಕೇಳಿದ್ರೆ ನನಗೂ ಪಿ ಎಫ್ ಐ ಏನ್ ಸಂಬಂಧ? ನೋನೋ ಪಿ ಎಫ್ ಐ ಈಗ ಎನ್ ಆರ್ ಸಿ ಆಗಲಿ ಸಿ ಎ ಆಗಲಿ ಅದು ಮುಸಲ್ಮಾನರಿಗೆ ವಿರುದ್ಧವಾದದ್ದಲ್ಲ. ಅದು ಮುಸಲ್ಮಾನರು ಒಬ್ಬರೇ ಅದನ್ನ ವಿರೋಧ ಮಾಡ್ತಾ ಇಲ್ಲ, ದಲಿತರು ವಿರೋಧ ಮಾಡ್ತಾ ಇದ್ದಾರೆ, ಅಲೆಮಾರಿ ಜನ ವಿರೋಧ ಮಾಡ್ತಾ ಇದ್ದಾರೆ, ಆಮೇಲೆ ಕಾಡಿನಲ್ಲಿರ್ತಕ್ಕಂತ ಜನ ಅವರೆಲ್ಲರೂ ಕೂಡ ಬುಡಕಟ್ಟು ಜನ ಅವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ, ಹಿಂದುಳಿದವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರು ವಿರೋಧ ಮಾಡ್ತಾ ಇದ್ದಾರೆ. ಅದು ಬರೀ ಮುಸಲ್ಮಾನರ ವಿರುದ್ಧವಾದಲ್ಲ, ಎಲ್ಲ ದಲಿತರು, ಹಿಂದುಳಿದವರು, ಅಲೆಮಾರಿಗಳು, ಬುಡಕಟ್ಟು ಜನರು, ಮುಸಲ್ಮಾನರು, ಕ್ರಿಶ್ಚಿಯನ್ ಎಲ್ಲರಿಗೂ ಸಂಬಂಧಪಟ್ಟದ್ದು. ಅದು ಏನ್ ಬಜೆಟ್ ನಲ್ಲಿ ಮಾಯಾಮಂತ್ರ ಮಾಡಿರ? ಈಗ ದುಡ್ಡು ಕೂಡ ಕೇಳು ಮೊದಲು, ಆಮೇಲೆ ಬಜೆಟ್ ನಲ್ಲಿ ತೋರಿಸ್ಲಿ. ಮಾಯಾಮಂತ್ರ ಮಾಡಕ್ ಆಗಲ್ಲ ದುಡ್ಡನ್ನ, ಗೊತ್ತಾಯ್ತಾ? ಏನ್ ಪೆದ್ ಪೆದ್ದ ಕೇಳಿದ್ರೆ ಏನ್ರಿ ನೀವು ಉತ್ತರನ? ಯಾರು ಹೇಳಿದ್ರು ಅದನ್ನ? ಸಿಎಂ ನವರು ಪೆದ್ ಪೆದ್ದ ಹೇಳ್ತಾರೆ, ನೀವು ಪೆದ್ ಪೆದ್ದ ಕೇಳಿದ್ರೆ ಏನ್ ಹೇಳದ್ ನಾನು? ಹೆಂಗ್ರಿ ನಾನು 13 ಬಜೆಟ್ ಬದಿಸಿದೀನಿ, ಏನ್ ಬಜೆಟ್ ನಲ್ಲಿ ಏನ್ ತೋರಿಸಿನಪ್ಪ? ಈಗ ದುಡ್ಡು ಇಲ್ಲದೆ ಹೋದ್ರೆ ಬಜೆಟ್ ನಲ್ಲಿ ಎಲ್ಲಿಂದ ಬರ್ತದೆ ದುಡ್ಡು? ನೋಡ್ರಿ ಬಜೆಟ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಏನಂತ ತಿಳ್ಕೊಂಡಿದ್ಯಪ್ಪ? ಆಯ ವ್ಯಯ, ಗೊತ್ತಾಯ್ತಾ? ಆಯ ವ್ಯಯ, ದುಡ್ಡು ಬರ್ತದಲ್ಲ ತೆರಿಗೆ ರೂಪದಲ್ಲಿ, ಅದನ್ನ ಖರ್ಚು ಮಾಡೋದು. ಈಗ ಎಲ್ಲಿದೆ ದುಡ್ಡು ನಿಮ್ಮ ಹತ್ರ? ಎಲ್ಲಿದೆ? ಏನಾಯ್ತು ಈಗ ದುಡ್ಡು? ಬಜೆಟ್ ನಲ್ಲಿ ಎಲ್ಲಿಂದ ಬರ್ತದೆ? ಏನ್ ಮಾರ್ಚ್ ತಿಂಗಳಲ್ಲಿ ಎಲ್ಲ ಬಂದ್ಬಿಡ್ತದೋ? ಬಜೆಟ್ ಅಂತಂದ್ರೆ ಮುಂದಿನ 12 ತಿಂಗಳವರೆಗೆ ಎಸ್ಟಿಮೇಟ್ಸ್, ಅದು ಎಷ್ಟು ತೆರಿಗೆ ಬರಬಹುದು, ಎಷ್ಟು ಖರ್ಚು ಮಾಡ್ತೀವಿ ನಾವು ಅಂತ, ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ತೋರಿಸೋದು ಬಜೆಟ್ ಅಂತಂದ್ರೆ. ಏನಪ್ಪ ಪೆದ್ ಪೆದ್ದ, ನೀವು ಪೆದ್ ಪೆದ್ದ ಕೇಳ್ತಿರಲ್ಲ, ಅವರು ಪೆದ್ ಪೆದ್ರು, ನೀವು ಯಾಕ್ರಿ ಪೆದ್ ಪೆದ್ರಾದ್ರಿ? ಅವ್ರು ಪೆದ್ರಾದ್ರೆ ನೀವೇ ನೋಡ್ರಿ. ಕೇಳಪ್ಪ, ಖಾಲಿಯಾಗ ಪ್ರಶ್ನೆನೇ ಇಲ್ರಿ. ವೇರ್ ಆರ್ ಯು? ಸಿ, ಈ ವರ್ಷ ತೆರಿಗೆ ಬರ್ತದೆ. ಈ ವರ್ಷ ತೆರಿಗೆ ವಸೂಲು ಮಾಡೋದಕ್ಕೆ ಮುಂದ್ ಏನೇನು ಮಾಡ್ತೀವಿ, ಆ ವರ್ಷ ಬಂದದ ತೆರಿಗೆನ ಹೆಂಗ್ ಖರ್ಚು ಮಾಡ್ತೀವಿ ಅಂತ ಹೇಳದೆ ಬಜೆಟ್. ಆಯಾ ವ್ಯಯ, ಗೊತ್ತಾಯ್ತಾ? ಆಯಾ ವ್ಯಯ. ಖಜಾನೆ ಖಾಲಿ ಆಗೋಯ್ತು ಅಂದ್ರೆ ಹೆಂಗೆ? ಐ ವಾಂಟ್ ಟು ನೋ, ಖಜಾನೆ ಖಾಲಿ ಆಯ್ತು ಅಂದ್ರೆ ಏನು? ಇವರು ಸರಿಯಾಗಿ ತೆರಿಗೆ ವಸೂಲು ಮಾಡಿಲ್ಲ, ಖರ್ಚು ಮಾಡಕ್ ದುಡ್ಡಿಲ್ಲ ಇವ್ರ ಹತ್ರ, ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಹಣ ಬಂದಿಲ್ಲ. ಅರ್ಥ ಆಯ್ತಾ ನಿಮಗೆ? ಎನ್ ಆರ್ ಐ ಜಿ ಎಸ್ ಹಣ ಬಂದಿಲ್ಲ, ಕೇಂದ್ರ ಸರ್ಕಾರದ ನಮ್ಮ ಪಾಲು ಬರಬೇಕಲ್ಲ ತೆರಿಗೆ ಪಾಲು, ಅದು ಬಂದಿಲ್ಲ, ಹಾಗಾಗಿ ದುಡ್ಡಿಲ್ಲ ಇವ್ರ ಹತ್ರ. ಅವ್ರಿಗೆ ದುಡ್ಡಿಲ್ಲ, ಅದಕ್ಕೆ ಇವರು ಕೊಟ್ಟಿಲ್ಲ. ಹೌದು, ಅವ್ರಿಗೆ ತೆರಿಗೆ 2 ಲಕ್ಷ ಕೋಟಿ ಕಡಿಮೆ ಆಗಿದೆ ಈ ಸಾರಿ, ನೀವು ತಿಳ್ಕೊಳ್ಳಿ. 2 ಲಕ್ಷ ಕೋಟಿ ಕೇಂದ್ರದಲ್ಲಿ ಕಡಿಮೆ ಆಗಿದೆ. ಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ 80% ಈ ಸಾರಿ ತೊಂದರೆ ಆಗ್ಬಿಟ್ಟಿದೆ ಅವ್ರಿಗೆ. ಅವರು ದುಡ್ಡು ಬಂದ್ರೆ ತಾನೇ ನಮಗೆ ಕೊಡೋದು, ಅವ್ರಿಗೆ ಬಂದಿಲ್ವಲ್ಲ. ಅದು ಗೊತ್ತಾಯ್ತಾ? ತೆರಿಗೆ ಖಾಲಿ, ಖಜಾನೆ ಖಾಲಿ ಅಂದ್ರೆ ಅರ್ಥ ಆಯ್ತಾ ನಿಮಗೆ? ಅವ್ರು ಹೇಳ್ದನ್ನೇ ಪೆದ್ ಪೆದಾಗಿ ಹೇಳ್ಬಿಡಿ ನೀವು. ಕೊಟ್ಟು ಕೊಟ್ಟರು ಒಳ್ಳೇದು, ಲೂಟಿ ಹೊಡೆಯೋದೆಲ್ಲ ತಪ್ಪು ಹೋಯ್ತದೆ. ನಂಗೆ ಗೊತ್ತಿಲ್ಲಪ್ಪ, ಅವ್ರು ಸೋತವ್ರಿಗೆ ಯಾಕೆ ಕೊಡ್ತಾರೆ? ಅವರು ಎಲೆಕ್ಷನ್ ಅಲ್ಲಿ ಸೋತವ್ರಿಗೆ ಮಂತ್ರಿ ಮಾಡ್ತಾರ? ಮಾಡಲ್ಲ. ಅವ್ರು ಏನಾರ ಆಗಿರ್ಲಪ್ಪ, ಸೋತ್ ಬಿಟ್ಟಿಲ್ವೇನ್ರಿ? ಈಗ ಸೋತವ್ರಿಗೆ ಮಂತ್ರಿ ಮಾಡ್ತಾರ? ಉಪಮುಖ್ಯಮಂತ್ರಿ ಅವ್ರಿಗ, ಅವ್ರಿಗೆ ಕೇಂದ್ರ ಸರ್ಕಾರ ಮಾಡಿ ಎಮ್ ಎಲ್ ಸಿ ಮಾಡ್ತೀವಿ ಅಂತ ಹೇಳಿದ್ರು. ಇವ್ರಿಗೆ ಈಗ ಎಲೆಕ್ಷನ್ ಇಂದ ಸೋತ್ ಬಿಟ್ಟಿದ್ದಾರೆ, ಹೊರಗಡೆ ಪಕ್ಷದಿಂದ ಬಂದವರು, ಕಾಂಗ್ರೆಸ್ ದ್ರೋಹ ಮಾಡಿ ಜೆ ಡಿ ಎಸ್ ದ್ರೋಹ ಮಾಡಿ ಬಂದವರು, ಇವ್ರಿಗೆ ಯಾಕೆ ಮಾಡ್ತಾರೆ? ಈಗ ಅನರ್ಹರು ಈಗ ಅವರು.
ಸೋತವರಿಬ್ರು ಅನರ್ಹರು. ನನ್ನ ಪ್ರಕಾರ ಸಿಗೋದಿಲ್ಲ. ಯಾರು ಯಾರು ಹೇಳಿದ್ದು? ಹೌದು, ನಾನು ಹೇಳಿದ್ದೆ ಅಸೆಂಬ್ಲಿನಲ್ಲಿ ಹೇಳಿದ್ದೆ. ನೀವು ಅನುಭವಿಸ್ ಮತ್ತಿನ್ನೇನು ಮತ್ತೆ ಅನುಭವಿಸೋದಲ್ವಾ? ಇಲ್ಲಿ MLA ಆಗಿದ್ರು, ಮಿನಿಸ್ಟರ್ ಆಗಿದ್ರು, ವಿಶ್ವನಾಥ ಅಲ್ಲಿ ಅಧ್ಯಕ್ಷನಾಗಿದ್ದ, ಇಲ್ಲಿ MTB ನಾಗರಾಜು ಸಚಿವರಾಗಿದ್ರು, ಬಿಟ್ಟು ಹೋದ್ರು. ಈಗೇನು ಇಲ್ವಲ್ಲ, ಮೂರು ನಾಮ. ಸ್ವಲ್ಪ ದಿನ ಅಲ್ಲಿ ಗೊತ್ತಾಗತ್ತೆ ಅವ್ರಿಗೆ ಏನು ಉದ್ದಾರ ಆಯ್ತಾರೆ ಏನು ಉದ್ದಾರ ಆಯ್ತಾರೆ ಅಂತ ಗೊತ್ತಾಗಲಿ. ಸ್ವಲ್ಪ ದಿನ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡೋದು, ನಾನಲ್ಲ. ಯಾರಾಯ್ತಾರೆ ಅಂತ ನಾ ಹೆಂಗ್ ಹೇಳಕ್ಕಾಗತ್ತೆ? ಅಧ್ಯಕ್ಷನ ಮಾಡೋದು ಹೈಕಮಾಂಡ್ನವರು. ಕಾಂಗ್ರೆಸ್ ಮೂಲನೂ ಇಲ್ಲ, ವಲಸಿಗರೂ ಇಲ್ಲ ನಮ್ಮಲ್ಲಿ. ಯಾರು ಹೇಳಿದ್ರು ಮೂಲ ಅಂತ? ಅಲ್ಲ, ನಿಮ್ಗೆ ಏನು ಹೇಳ್ದವ್ರು ಯಾರ್ರಿ? ಅಲ್ಲ, ಅವ್ರು ಹೇಳಿದಾರ ಹಂಗೆ ಕೊಡಪ್ಪ. ಇಲ್ಲ, ಸ್ಟೇಟ್ಮೆಂಟ್ ಎಲ್ಲ ನೋಡೋಣ. ಯಾರು ಹೇಳಿದ್ರೆ ನೀವೇ ಎಲ್ಲ ಮಾಧ್ಯಮದವ್ರು ಹುಟ್ಟಾಕಿ